ನಮಸ್ಕಾರ ವೀಕ್ಷಕರೇ ಅಮೇಝಿಂಗ್ ಪ್ರೊಡಕ್ಷನ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜಗತ್ತಿನಾದ್ಯಂತ ಮುಸ್ಲಿಂ ಬಾಂಧವರು ಆಚರಿಸುವಂತಹ ಪವಿತ್ರವಾದ ರಂಜಾನ್ ಹಬ್ಬದ ಉಪವಾಸ ವ್ರತಾಚರಣೆಯು ಆರಂಭವಾಗುವುದು ಇದೇ ಏಪ್ರಿಲ್ ತಿಂಗಳಾದ ಕೊನೆಯ ವಾರದಿಂದ ಈ ಆಚರಣೆಯ ನಂಬಿಕೆಯಂತೆ ಅಲ್ಲಾವಿನೊಂದಿಗಿನ ತಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಹಾಗೂ ಆತ್ಮಸ್ಥೈರ್ಯ ಹೆಚ್ಚಿಸಲು ಮತ್ತು ಅದೃಷ್ಟ ಸಂಪಾದನೆ ಮಾಡಲು ಈ ಒಂದು ತಿಂಗಳುಗಳ ಕಾಲ ಶ್ರದ್ಧೆಯಿಂದ ಉಪವಾಸ ವ್ರತವನ್ನು ಮಾಡುತ್ತಾರೆ ಅಲ್ಲದೆ ನಮಾಜ್ ಮಾಡುವ ಮೂಲಕ ಪ್ರಾರ್ಥನೆಗಳನ್ನು ಸಲ್ಲಿಸಿ ಕುರಾನ್ ಪಠಣ ಹಾಗೂ ದಾನ ಧರ್ಮಗಳಲ್ಲಿ ತೊಡಗಿಸಿಕೊಳ್ಳುವರು ಇಸ್ಲಾಂ ಧರ್ಮದ ಪ್ರಮುಖ ತತ್ವಗಳ ಮಹತ್ವ ಹಾಗೂ ಆಚರಣೆಯ ಕುರಿತು ಜನರಲ್ಲಿ ಅರಿವು ಮೂಡಿಸುವುದನ್ನು ಸಹ ಈ ರಂಜಾನ್ ಹಬ್ಬದಲ್ಲಿ ಕೈಗೊಳ್ಳುತ್ತಾರೆ ದೇಹ ಮತ್ತು ಮನಸ್ಸಿನಲ್ಲಿ ತುಂಬಿದ ಮಾಲಿನ್ಯವನ್ನು ಒಂದು ತಿಂಗಳ ಕಾಲ ಉಪವಾಸ ವ್ರತವನ್ನು ಮಾಡಿ ಶುದ್ಧೀಕರಿಸುವಂತಹ ಪವಿತ್ರವಾದ ಧಾರ್ಮಿಕ ಹಬ್ಬ ಇದಾಗಿದೆ ಪುರುಷರು ಮತ್ತು ಮಹಿಳೆಯರೆಲ್ಲರೂ ಎಷ್ಟೇ ಕಷ್ಟವಿದ್ದರೂ ತುಂಬಾ ಸಂತೋಷವಾಗಿ ಈ ರಂಜಾನ್ ಹಬ್ಬವನ್ನು ಆಚರಿಸುತ್ತಾರೆ ಸೂರ್ಯೋದಯದ ಮುಂಚಿತವಾಗಿ ಲಘು ಆಹಾರವನ್ನು ಸೇವಿಸಿ ಉಪವಾಸ ವ್ರತವನ್ನು ಆರಂಭಿಸುವ ಭಕ್ತರು ಮತ್ತೆ ಏನಾದರೂ ಆಹಾರ ಸೇವಿಸಬೇಕು ಎಂದರೆ ಅದು ಸೂರ್ಯಾಸ್ತದ ನಂತರವಷ್ಟೇ ಸೇವಿಸುತ್ತಾರೆ ಅಲ್ಲಾಹೊ ಅಕ್ಬರ್ ಎಂಬ ಧ್ವನಿಯು ಕೇಳಿ ಬರುತ್ತಿದ್ದಂತೆಯೇ ಆ ದಿನದ ಉಪವಾಸವನ್ನು ಮುರಿಯುತ್ತಾರೆ ದುಬೈನಂತಹ ಮುಸ್ಲಿಂ ರಾಷ್ಟ್ರಗಳಲ್ಲಿ ಗುಂಡಿನ ಶಬ್ದ ಹೊರಡಿಸಿದ ನಂತರ ವ್ರತವನ್ನು ಮುರಿಯುವ ಸಂಪ್ರದಾಯವಿರುತ್ತದೆ ಮುಸ್ಲಿಮರ ಪವಿತ್ರ ಧಾರ್ಮಿಕ ಗ್ರಂಥವಾದ ಕುರಾನ್ ಅವತೀರ್ಣಗೊಂಡ ಪವಿತ್ರವಾದ ಮಾಸ ಇದಾಗಿದೆ ಇಸ್ಲಾಂ ಧರ್ಮದ ಪಾವಿತ್ರತೆ ಹಾಗೂ ಸೂಕ್ತ ವ್ಯಕ್ತಿತ್ವವನ್ನು ಹಾಗೂ ವ್ಯಕ್ತಿಗಳನ್ನು ನಿರ್ಮಿಸಲು ರಂಜಾನ್ ಪವಿತ್ರ ತಿಂಗಳಾಗಿದೆ ಇದೊಂದು ರೀತಿ ಪಾಪವನ್ನು ತೊಡೆದು ಪುಣ್ಯವನ್ನು ಗಳಿಸಿಕೊಳ್ಳಲು ಸೂಕ್ತವಾದಂತಹ ಮಾರ್ಗವಾಗಿದೆ ಈ ಒಂದು ಆಚರಣೆಗೆ ದಹನ ಎಂಬ ಅರ್ಥವೂ ಸಹ ಇದೆ ಈ ಉಪವಾಸ ವ್ರತದ ಕಾಲದಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಅವ್ಯವಹಾರ ಅನಾಚಾರ ಸುಳ್ಳು ಕಳ್ಳತನ ಮೋಸ ಮುಂತಾದ ಕೆಟ್ಟ ಅಭ್ಯಾಸಗಳನ್ನು ತೊರೆಯಬೇಕಾಗುತ್ತದೆ ಈ ಧರ್ಮದಲ್ಲಿ ನಂಬಿಕೆ ಇರುವವರು ಈ ಪವಿತ್ರ ವ್ರತದ ನಿಯಮಗಳನ್ನೆಲ್ಲ ಪಾಲಿಸುತ್ತಾರೆ ದಾನ ಧರ್ಮಗಳಿಗೆ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡುವಂತಹ ಪವಿತ್ರ ಮಾಸ ಇದಾಗಿದೆ ಶ್ರೀಮಂತರನ್ನು ದಾನ ನೀಡುವುದಕ್ಕೆ ಪ್ರೇರೇಪಿಸುವಂತಹ ಪವಿತ್ರ ಹಬ್ಬ ಇದಾಗಿದೆ ಬಡವ ಶ್ರೀಮಂತ ಎನ್ನುವ ಭೇದವಿಲ್ಲದೆ ಎಲ್ಲ ರೀತಿಯ ತಪ್ಪುಗಳಿಂದ ದೂರವಿದ್ದು ಒಂದು ತಿಂಗಳು ಕಳೆದ ನಂತರ ದಾನ ಧರ್ಮದ ಸಂಕೇತವಾಗಿ ಈದ್ ಉಲ್ ಪಿತರ್ ಅನ್ನು ಆಚರಿಸುತ್ತಾರೆ ಶ್ರೀಮಂತರನ್ನು ದಾನ ನೀಡುವುದಕ್ಕೆ ಪ್ರೇರೇಪಿಸುವ ಈದ್ ದಿನದಂದು ಯಾರು ಹಸಿದಿರಬಾರದು ಎಂಬ ಸಂಕೇತದಿಂದ ಯಥೇಚ್ಛವಾಗಿ ದಾನ ಧರ್ಮಾದಿಗಳನ್ನು ಮಾಡುತ್ತಾರೆ ಸೌಹಾರ್ದತೆಯ ಭಾವ ತುಂಬಿಸುವ ಪವಿತ್ರ ಹಬ್ಬವಾದ ರಂಜಾನ್ ಎಲ್ಲ ಮುಸ್ಲಿಂ ಬಾಂಧವರ ಜೀವನವನ್ನು ಸುಖವಾಗಿರಿಸಲಿ ಎಂದು ಹಾರೈಸೋಣ ಇನ್ನು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಅಮೇಝಿಂಗ್ ಪ್ರೊಡಕ್ಷನ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪತ್ತಿ ಧನ್ಯವಾದಗಳು